ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡ್ಡಗೆರೆ ಗ್ರಾಮ ವ್ಯಾಪ್ತಿಯ ಕಲ್ಕೆರೆ ಗ್ರಾಮದ ಸಮೀಪವೇ ಅನಧಿಕೃತ ಕೋಳಿ ಫಾರಂ ತಲೆಯೆತ್ತಿದೆ. ವಡ್ಡಗೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ವರ್ಗ ಮತ್ತು ಆರೋಗ್ಯ ಇಲಾಖೆಯ ತಂಡ ಸ್ಥಳಕ್ಕೆ ಭೇಟಿ ನೀಡದೆ ಕಚೇರಿಯಲ್ಲಿ ಕುಳಿತು ಕೋಳಿ ಫಾರಂ ನಿರ್ಮಾಣಕ್ಕೆ ಅನುಮತಿ ನೀಡಿರುವುದೇ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಕಲ್ಕೆರೆ ಗೋಬಲಗುಡ್ಡೆ ಮತ್ತು ರಂಗನಹಳ್ಳಿಯ ಮಧ್ಯೆ ಹೊಸತೊಂದು ಕೋಳಿ ಫಾರಂ ಪ್ರಾರಂಭಕ್ಕೆ ಸಿದ್ಧತೆ ನಡೆಯುತ್ತಿದೆ. ಕೋಳಿ ಫಾರಂ ಪ್ರಾರಂಭವಾದರೆ ದುರ್ವಾಸನೆ ಹೆಚ್ಚಾಗಿ 4-5 ಗ್ರಾಮಗಳಿಗೆ ಅನಾರೋಗ್ಯ ಕಾಡಲಿದೆ. ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರ ನಡೆಸಲು ಸಮಸ್ಯೆ ಆಗಲಿದೆ. ಕೋಳಿ ಫಾರಂಗೆ ನೀಡಿರುವ ಪರವಾನಗಿ ರದ್ದುಪಡಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ನಾವು ಪಕ್ಕದಲ್ಲಿ ನಾವು ಎಸ್ ಐ ಬಂದೆ. ನಮಗೆ ಊರಲ್ಲಿ ಇದೆಯಿಂದ ಮನೆ ಕಟ್ಕೋಬೇಕು ಅಂತ ಹೇಳಿ ನಾವು ಅಲ್ಲಿ ಮಾಡ್ತೀವಿ. ಪಕ್ಕದಲ್ಲೇ ನಮ್ಮ ಜಮೀನಿದೆ, ಅದಕ್ಕೆ ನಾವು ಮನೆ ಕಟ್ಟಬೇಕಾದ್ರೆ ತೊಂದರೆ ಆಗ್ತೈತೆ ಮುಂದೆ ಅಂತ ಹೇಳಿ ನಾವು ಇದಕ್ಕೆ ಒಂದು ಇದು ಮಾಡ್ತಾ ಇದ್ದೀವಿ. ಮನೆ ಕಟ್ಟೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿ ಮುಂದೆ ತೊಂದರೆ ಆಗ್ತೈತಲ್ಲ ಅಂತ ಇಲ್ಲೇ ಇದು ಮಾಡ್ತಾ ಇದ್ವಿ. ಸ್ಥಳೀಯವಾಗಿ ಪಿಡಿಯೋ ಮತ್ತೆ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗಮನ ತಂದ ಮೇಲೆ ಅವ್ರು ಏನಿಲ್ಲ ಸರ್? ಇನ್ನೂ ಏನು ಹೇಳಿಲ್ಲ ಸರ್. ಅದು ತಗೊಂಡೆ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೀರಾ? ಎಲ್ಲರೂ ಅಲ್ಲೇ ಬಂದರು ಸರ್. ಯಾರಂದ್ರೆ ಮಾಡ್ತಿದಾರಲ್ಲ ಓನರು, ಅವರು ಏನು ಕ್ರಮ ತಗೊಂತಾ ಇಲ್ಲ. ಅದಕ್ಕೆ ತಹಸೀಲ್ದಾರ್ ಹತ್ರ ಬಂದಿದ್ದೀವಿ. ಕಲ್ಕೆರೆ ಜನರಿಗೆ ಕುರಿ ಮೇಕೆ ಶೆಡ್ ಮಾಡ್ತೀನಿ ಎಂದು ಕೋಳಿ ಫಾರಂ ಮಾಲೀಕ ಸುಳ್ಳು ಹೇಳಿ ನಂಬಿಸಿ ನಂತರ ಗ್ರಾಮ ಪಂಚಾಯಿತಿ ಮತ್ತು ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆದಿದ್ದಾನೆ. ಕೋಳಿ ಫಾರಂ ಎಂದು ಹೇಳಿಲ್ಲ. ಈಗ ಏಕಾಏಕಿ ನಾನು ಅದನ್ನೇ ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಎಂದು ಸ್ಥಳೀಯ ಜನರಿಗೆ ಬೆದರಿಕೆ ಹಾಕಿದ್ದೇನೆ. ಸ್ಥಳೀಯರು ಇದಕ್ಕೆ ಕೊರಟಗೆರೆ ತಹಸೀಲ್ದಾರಾದಂತ ಮುನಿಶಾಮರೆಡ್ಡಿಗೆ ದೂರು ನೀಡಿದ್ದಾರೆ. ನಮಸ್ಕಾರ. ಕೊರಟಗೆರೆ ತಾಲೂಕು ಕೊರಟಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಕಲ್ಕೆರೆ ಗ್ರಾಮದಲ್ಲಿ 151 ಸರ್ವೆ ನಂಬರಲ್ಲಿ ಕೋಳಿ ಫಾರಮ್ ಮಾಡಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿಯನ್ನು ನೀಡಿರ್ತಾರೆ. ಅದನ್ನು ಅದರ ವಿಚಾರವಾಗಿ ಊರಿನ ಗ್ರಾಮಸ್ಥರು ನನಗೆ ಅರ್ಜಿಯನ್ನು ಕೊಟ್ಟು ಇದು ಗ್ರಾಮಕ್ಕೆ ಹತ್ತಿರವಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ ಅಂತ ತಿಳಿಸಿದ್ದಾರೆ. ಅದರಿಂದ ಈ ಅರ್ಜಿಯನ್ನು ಪರಿಶೀಲಿಸಿ ನಿಯಮಾನುಸಾರ ಕಾನೂನಿನಲ್ಲಿ ಏನು ಅವಕಾಶ ಇದೆ ನಿಯಮಾನುಸಾರ ಕ್ರಮ ಕೈಗೊಳ್ಳುತ್ತೆ ಅದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೇವೆ. ಗ್ರಾಮೀಣ ಪ್ರದೇಶದ ಬಡವರಿಗೆ ಗ್ರಾಮ ಪಂಚಾಯತಿಯಿಂದ ನೀಡಿದ ವಸತಿ ಯೋಜನೆಯ ಮನೆ ನಿರ್ಮಾಣಕ್ಕೆ ಮರಳು ಸರಬರಾಜು ಮಾಡಲು 16 ನಿಯಮ ಹೇಳುವ ಅಧಿಕಾರಿ ವರ್ಗ ಕೋಳಿ ಫಾರಂ ನಿರ್ಮಾಣಕ್ಕೆ 20 ಅಧಿಕ ಟ್ರ್ಯಾಕ್ಟರ್ ಮರಳು ಸರಬರಾಜಿಗೆ ಅನುಮತಿ ಹೇಗೆ ನೀಡಿದರು ಎಂಬುದೇ ಯಕ್ಷ ಪ್ರಶ್ನೆ. ಬಡವರಿಗೆ ಒಂದು ನ್ಯಾಯ, ಬಲಿತವರಿಗೆ ಒಂದು ನ್ಯಾಯನಾ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಎನ್ಮೂರ್ತಿ, ಅಮೋಘ ಟಿವಿ, ಕೊರಟಗೆರೆ.